ನೋಡಿ ಗೈಸ್, ಈಗ ನಮ್ಮ ಆಫೀಸ್ ಟೈಮಲ್ಲಿ ನಾವು ತುಂಬ ದಿವಸ ಆಯಿತು ಆಫೀಸ್ನಲ್ಲಿ ಅಡುಗೆ ಮಾಡಿ. ಈಗ ನಮ್ಮ ಆಫೀಸಲ್ಲಿ ಸಿಗುವಂಥ ಒಂದು ಐಟಮಿಂದ ನಾವು ಈಗ ಚಿಕನ್ ಮಾಡ್ತಾಯಿದ್ವಿ. ಸೊ ಫುಲ್ಲಾಗಿ ತೋರಿಸ್ಕೊಡ್ತೀನಿ ನೋಡಿ. ತುಂಬ ದಿವಸ ಆಯಿತು ನಾನು ಮ್ಯಾನೇಜ್ ಮಾಡಿ ಆಫೀಸಲ್ಲಿ. ಬಿಫೋರ್ ಅಂದರೆ ಒಂದು 4 ತಿಂಗಳು 5 ತಿಂಗಳ ಹಿಂದೆ ಒಂದಿನ ಸಂಡೇ ಗ್ರಿಲ್ನ ಮಾಡಿದ್ವಿ. ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ವಿ ನೋಡಿ. ನಮ್ಮವ್ರೀಗ ಸೌದೆ ಒಲೆನ ಬಳಸ್ಕೊಂಡು ಸೌದೆ ಒಲೆನ ಮಾಡ್ತಿರೋದು, ಸೌದೆ ಒಲೆನ ಅನ್ನಿಸ್ತಾ ಇದ್ದಾರೆ. ನೀವು ಏನೇ ಹೇಳಿ, ಸೌದೆ ಒಲೆಯಲ್ಲಿ ಮಾಡಿರುವಂಥ ಅಡುಗೆ ರುಚಿನೇ ಬೇರೆ ಇರುತ್ತೆ. ಒಂದ್ಸರಿ ನೋಡಿ, ನೀವು ನೋಡಿ ಯಾವ ಥರ ಬರುತ್ತೆ ಅಂತ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ. ಬಟ್ ಈಗ ನಾನು ಚಿಕನ್ನ ಆಲ್ರೆಡಿ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಪೀಸ್ ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಅದರಲ್ಲಿ ನಾನು ಎಣ್ಣೆ ಹಾಕ್ತಾ ಗೊತ್ತೆ ನಮಗೆ. ಜೊತೆಗೆ ನಾವು ಮಾಡುವಂಥ ಸುಮಾರು ನಾನ್ ವೆಜ್ ಹೋಟೆಲ್ಗಳೆಲ್ಲ ಕೂಡ ಟ್ರೆಂಡ್ ಅಂದರೆ ಸೌದೆ ಒಲೆಯಲ್ಲಿ. ಸೌದೆನಲ್ಲಿ ಮಾಡಿರುವಂಥ ಎಲ್ಲ ಅಡುಗೆ ಕೂಡ ಎಕ್ಸ್ಟ್ರಾಡ್ನರಿ ಟೇಸ್ಟ್ನ ಬರ್ತಾ ಇದೆ. ಅದಕ್ಕೆ ತುಂಬ ಜನ ನಾನ್ ವೆಜ್ ಲವರ್ಸ್ ಸೌದೆ ಒಲೆಯಲ್ಲಿ ಮಾಡುವಂಥ ಒಂದು ನಾನ್ ವೆಜ್ಗೆ ಮುಗಿ ಬೀರ್ತಾ ಇರ್ತಾರೆ. ಸೊ ನಾನೀಗ ಸೌದೆ ಒಲೆ ಬಳಸ್ಕೊಂಡು ಮಾಡುವಂಥ ಅಡುಗೆ ಏನಿದೆ, ಅಡುಗೆ ತುಂಬ ರುಚಿಕರವಾಗಿರುತ್ತೆ ಮತ್ತು ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬ ಆರೋಗ್ಯಕರವಾದದ್ದು. ಸೊ ನಾನೀಗ ಒಂದು ಚಿಕನ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಇನ್ನೂ ಟೇಸ್ಟ್ನ ನಾವು ಹೈ ಮಾಡ್ಬೋದು. ಸೊ ನಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಆ ಥರ ಮಾಡಿಕೊಡುತ್ತೆ. ಸೊ ನಂತರ ನಾವು ಈಗ ಇದರ ಜೊತೆಗೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಜೊತೆಗೆ ನಾವು ಸ್ವಲ್ಪ ಉಪ್ಪು ಎಲ್ಲ ಆ್ಯಡ್ ಮಾಡಿಕೊಂಡು ಇನ್ನೂ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಸಪೋರ್ಟ್ ಆಗುತ್ತೆ. ಸೊ ತುಂಬ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿ ತಿನ್ನೋದೆಲ್ಲ ಯಾರಿಗೆಲ್ಲ ಇಷ್ಟಿದೆ ಅಂತ ಒಂದ್ಸರಿ ಕಮೆಂಟ್ ಮಾಡಿಬಿಡಿ, ಎಷ್ಟು ಜನ ಇದ್ದಾರೆ ಅಂತ ನಾನು ನೋಡ್ಬಿಡ್ತೀನಿ. ಸೊ ನೆಕ್ಸ್ಟು, ಸೊ ಚಿಕನ್ ಮಾಡೋದ್ರ ಉದ್ದೇಶ ಏನಪ್ಪ ಅಂತಂದರೆ, ಸೊ ನಾವು ಯಾವಾಗೂ ಗ್ಯಾಸು ಕರೆಂಟ್ ಒಲೆ ಈ ಥರ ಇಂಡಕ್ಷನ್ ಸ್ಟವ್ ಗ್ಯಾಸ್ ಸ್ಟವಲ್ಲಿ ಮಾಡ್ತಾಯಿದ್ವಿ. ಸೊ ನನಗೆ ಏನಪ್ಪ ಅಂತಂದರೆ ಸೌದೆ ಒಲೆಯಲ್ಲಿ ಮಾಡಿ ತಿನ್ನಬೇಕು ಅಂದರೆ ತುಂಬ ಆಸೆ. ಅದು ಬೆಂಗಳೂರಿನಂಥ ಸಿಟಿಯಲ್ಲಿ ಸೌದೆ ಒಲೆ ಸಿಗೋದು ತುಂಬ ಕಷ್ಟ ನಮಗೆ. ಆದರೂ ಕೂಡ ನಾವು ನಮ್ಮ ಕಂಪ್ನಿ ಕಡೆಯಿಂದ ಸೇಲ್ ಮಾಡ್ತಾ ಇದ್ದೇವೆ. ಅಂಥ ಒಂದರಲ್ಲಿ ನಾನೇ ಟ್ರೈ ಮಾಡಿ ನೋಡಬೇಕು ಅಂತ ನೋಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಆ್ಯಡ್ ಮಾಡಿಕೊಂಡು ಸೊ ಇನ್ನೂ ಅದನ್ನು ಡೀಪ್ ಫ್ರೈ ಮಾಡ್ತಾ ಮುಂದೆ ಬಂದ್ವಿ. ಏನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈ ಒಂದು ಟೊಮೊಟೊನ ನಾವು ಹಾಕ್ಕೊಂಡು ಡೀಪ್ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮತ್ತೆ ಧನಿಯಾ ಪುಡಿ ಖಾರ ಪುಡಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡು ಚಿಕನ್ ಮಸಾಲನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಟ್ಟೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ಟೇಸ್ಟ್ನ ಘಮ ಘಮ ಅನ್ನೋ ವಾಸನೆ. ಸೊ ಮುಂದಕ್ಕೆ ಅದು ಹೋಗ್ತಾ 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 ಇನ್ನೂ ವಾಸನೆ ಜಾಸ್ತಿ ಆಗ್ತಾ ಬಂತು. ನನ್ನ ಹೋಟೆಲಂತೂ ಇರೋ ಅಂಥ ಎಲ್ಲ ಕರಡುಗಳೆಲ್ಲ ಕಿರಿಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಸೊ ಹಸು ಸ್ಟಾರ್ಟ್ ಆಗ್ಬಿಡ್ತು. ಫೈನಲಿ ಈಗ ಚಿಕನ್ ಸಾಂಬಾರಂತೂ ರೆಡಿ ಆಗಿದೆ. ವೆರಿ 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 ಹಾಟಾಗಿ ಮತ್ತು ಸ್ಪೈಸಿಯಾಗಿ ನಾವು ತಯಾರು ಮಾಡಿಬಿಟ್ಟಿದ್ದೀವಿ. ಸೊ ಚಿಕನ್ ಆಗಲೇ ಸಾಂಬಾರು ರೆಡಿ ಆಗಿದೆ. ಇದ್ರ ಜೊತೆಗೆ ನಾವು ರೈಸನ್ನು ತಿನ್ನಬೇಕಾ ಚಪಾತಿ ತಿನ್ನಬೇಕಂತ ಯೋಚನೆ ಮಾಡ್ತಾಯಿದ್ವಿ. ಸೊ ನಮಗೆ ಹತ್ತಿರದಲ್ಲಿರುವಂಥ ಒಂದು ಹೋಟೆಲಿಂದ ಕೆಲವೊಂದು ಚಪಾತಿ ತರಿಸ್ಕೋಬೇಕು ಅಂತೇಳಿ ಪ್ಲಾನ್ ಆಯಿತು. ಸೊ ಪ್ಲಾನ್ ಮಾಡ್ಕೊಂಡ್ವಿ ನೋಡಿ. ಚಿಕನ್ನ ಮಾಡೋದು ಹೆಚ್ಚು ಸುಲಭ ಅಂದರೆ ನಮ್ಮ ಬ್ಯಾಚುಲರ್ಸ್ಗೆ ಎಲ್ಲ ಕೂಡ ತುಂಬ ಈಸಿ ಅಂತ ಒಂದು ಈ ಥರ ಆಫೀಸಲ್ಲಿ ಚಿಕನ್ ಮಾಡ್ಕೊಂಡು ತಿನ್ನೋದು ಎಷ್ಟು ಜನಕ್ಕೆ ಇಷ್ಟ ಅಂತೇಳಿ ಒಂದ್ಸರಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗಬೇಕಲ್ಲ ಎಷ್ಟು ಜನ ಇಷ್ಟಪಡ್ತೀರಾ ಅಂತ. ನಮ್ಮ ಎಲ್ಲ ನಾನ್ ವೆಜ್ ಲವರ್ಸ್ಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೌದೆ ಒಲೆ ಪ್ರಿಪೇರ್ ಮಾಡಿ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಫೈನಲಿ ಅಂತೂ ಸಾಂಬಾರು ರೆಡಿ ಆಗಿದೆ. ನಮ್ಮ ಹೋಟೆಲಿಂದ ಕೂಡ ಚಪಾತಿ ಬಂದುಬಿಟ್ಟಿದೆ ನೋಡಿ. ನಾವು 3 ಜನ ಸೇರಿಕೊಂಡು ಚಪಾತಿನ ರೈಸ್ನ ಸರ್ವ್ ಮಾಡಿಕೊಂಡು ತಿಂತಿದ್ರೆ ಬೇರೆ ಲೆವೆಲ್ ಟೇಸ್ಟ್ ಅಂತಂದರು, ಎಕ್ಸ್ಟ್ರಾಡಿನರಿ. ಅದರಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.